ಈಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸ್ಟೋರಿ ಇದೆ, ನೈನ್ ಅಪ್ ಇರುತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ 6 ಏರಲ್ಲ 3 ಕಿಳಿಯಲ್ಲ, ಆ ಥರ ಒಂದು ಪರಿಸ್ಥಿತಿ. ಏನೋ ಒಂದು ಅನಿರೀಕ್ಷಿತವಾಗಿ ನಾವು ಏನಾದರೂ ತೊಗೊಳೋಂಥ ನಿರ್ಧಾರಗಳು ನಮ್ಮ ಬಜೆಟ್ ವೈಸಲ್ಲಿ ಮತ್ತೊಂದು ತಕ್ಷಣಕ್ಕೆ ಖುಷಿ ಕೊಡುತ್ತೆ. ನೆಕ್ಸ್ಟು ವಾಟ್ ನೆಕ್ಸ್ಟ್ ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದನ್ನು ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, ನಮಗೆಲ್ಲ ಕನೆಕ್ಟ್ ಆಯಿತು. ಏಕೆಂದರೆ ನಾವು ಈ ಏನೋ ಒಂದು ಸೆಲೆಬ್ರೇಷನ್, ಒಂದು ಕಾರ್ಯಕ್ರಮನ, ಫಂಕ್ಷನ್ ಏನೋ ಒಂದು ಮಾಡ್ತೀವಿ, ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ತುಂಬ ಆ ಥರದಲ್ಲಿ ಏನೋ ಒಂದು ಮಾಡ್ಬಿಡ್ತೀವಿ, ಇಲ್ಲ ಹಿಂಗೂ ಮಾಡ್ಬೋದು, ಹೆಚ್ಚಿಗೆ ಮಾಡ್ಬೋದು, ನಮ್ಮ ಬಜೆಟ್ಗಿಂತ ಮೀರಿ ಏನೋ ಒಂದು ಮಾಡೋಕೆ ಹೋಗ್ತೀವಿ. ಮಾಡಾದಮೇಲೆ ಏನು ಮಾಡ್ತೀವಿ ಬಿಡಿ, ಗೊತ್ತಾಗಲ್ಲ, ಆ ಹುಮ್ಮಸಲ್ಲಿ ಕ್ಯಾರಿ ಆಗ್ಬಿಡುತ್ತೆ. ನಂತರ ಇದೆಯಲ್ಲ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿದೆ. ಯಾಕೆಂದರೆ ನಾವು ಸ್ಟೋರಿ ಎಲ್ಲ ನಾವು ನರೇಟ್ ಮಾಡಬಾರ್ದು, ಅದು ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಬೇಕು. ತುಂಬ ಅದ್ಭುತವಾಗಿ ಚೆನ್ನಾಗಿ ತೋರಿಸಿದ್ರೆ, ಮತ್ತು ಆ ಎಂಗೇಜ್ ಲುಕ್ ಇದೆಲ್ಲ ಅಲ್ಟಿಮೇಟ್ ಸೂಪರ್. ಮತ್ತು ಡೆಲಿವರಿ ಬಾಯ್ಸ್ದು ಏನೇನಿದೆಯಲ್ಲ ಎಮೋಷನ್ ಪಿಕ್ಗಳು, ಅದೆಲ್ಲ ತುಂಬ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಸೊ ಅದನ್ನು ಆರ್ಗ್ಯಾನಿಕ್ಕಾಗಿ ಕಿತ್ತಿದ್ದಾರೆ, ಅಂದರೆ ಎಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಡೀಟೇಲ್ಗಳನ್ನ ಕ್ಯಾಪ್ಚರ್ ಮಾಡಿ ಫೈಂಡ್ ಔಟ್ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೊಂದು ನನಗೆ ತುಂಬ ಎಲ್ಲ ಒಂದು ಕಡೆ ನಮಗೆ ಇನ್ಸ್ಪೈರ್ ಆಯಿತು, ಕನೆಕ್ಟ್ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಎಷ್ಟೋ ದಿನ ಆದಮೇಲೆ ಫ್ಯಾಮಿಲಿ ಆಡಿಯನ್ಸ್ಗಳು ಇವಾಗ ಚಿತ್ರದ ಮುಖಾಂತರ ಚಿತ್ರಮಂದಿರಗಳು ಮತ್ತೆ ಮರಳಿ ಬರ್ತಿದ್ದಾರೆ? ಖಂಡಿತವಾಗ್ಲೂ ಬರ್ತಿದ್ದಾರೆ. ಇವಾಗ ಯುವರಾಜ್ ಕುಮಾರ್ ಅಂತದ್ದು ಅಫ್ಕೋರ್ಸ್ ರಾಜ್ಕುಮಾರ್ ಅಂತದ್ದು ಒಂದು ನೇಮ್ ಬ್ಯಾಕ್ಡ್ರಾಪಲ್ಲಿ ಇರ್ಬೋದು. ಸೊ ಒಂದು ಹೆಂಗೂ ಕಾನ್ಫಿಡೆಂಟ್ ಇಲ್ವಲ್ಲ, ಅವರು ಅವ್ರ ಮೊಮ್ಮಗ ಅಂದ ತಕ್ಷಣ ಮಾಡ್ತಾರೆ ಇಲ್ವಾ, ಜವಾಬ್ದಾರಿ ಇದೆ, ಅದೇ ಥರ ಒಂದು ಸ್ಕೇಲ್ ಇದೆಯಾ, ಅದೇ ರೀತಿ ಒಂದು ಕಂಟೆಂಟ್ ಇರುತ್ತಾ ಇಲ್ವಾ, ಹಿಂದೆ ಪ್ರೂವ್ ಮಾಡಿದಾರಾ, ಅದೆಲ್ಲ ಫೈಂಡ್ ಔಟ್ ಆಗುತ್ತೆ. ಸೊ ಎಲ್ಲ ಮೀರಿ ಇವತ್ತು ಜನ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದಾಗ ಎಲ್ಲೋ ಒಂದು ಕಡೆ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಲ್ಲಿ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸಂತೋಷ್ ಆನಂದ್ರಮ್ ಅವರು. ಸೊ ಹಿಂದೆ ಅವರು ಬಿಹೈಂಡಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿರೋದು ಮತ್ತು ಈ ಒಂಬಾಳೆ ಪ್ರೊಡಕ್ಷನ್ನು ಇವೆಲ್ಲ ಮರ್ಜಾಗಿರೋದಕ್ಕೆ ಈ ಒಂದು ದೊಡ್ಡ ಸಕ್ಸಸ್ ಕಾಣ್ತಾ ಇರೋದು. ಸರ್, ಇದೇ ರೀತಿಯೇ ನಮ್ಮ ಚಿತ್ರರಂಗ ಕ್ಯಾರಿ ಆಗಬೇಕು. ಸೊ ಏನು ಮಾಡ್ತೀವಿ ಅಂದರೆ ನಾವು ಆ ಥರದಲ್ಲಿ ಏನೋ ಒಂದು ಮುಖ ತೋರಿಸ್ಕೊಬೇಕು, ನಾವು ಹೊಸ ಪ್ರತಿಭೆಗಳಿಗೆ ಹೇಳ್ತಿರೋದು. ಸೊ ನಿಮ್ಮ ಅನಿಸಿಕೆ, ನಿಮ್ಮ ಯೋಚನೆಗಳು ಸದೃಢವಾಗಿ ನಿಮ್ಮ ಮನಸ್ಸಲ್ಲಿ ಎಲ್ಲಿವರೆಗೂ ಇರುತ್ತೋ ಅದ್ರ ಮೇಲೆ ವರ್ಕ್ ಮಾಡಿ. ನಾನು ಎಲ್ಲೋ ಒಂದು ಕಡೆ ಸುಮ್ಮನೆ ಪರದೆ ಮೇಲೆ ತೋರಿಸ್ಕೊಬೇಕು, ಸೆಲೆಬ್ರಿಟಿ ಆಗಬೇಕು ಅನ್ನೋದಲ್ಲ. ಸಿನಿಮಾ ಮಾಡಿದ ತಕ್ಷಣ ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡು ಹೋಗ್ತಾ ಇದೆಯಲ್ಲ. ಸಿ, ನಾನು ಇವಾಗ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ನರೇಟ್ ಮಾಡ್ತಾಯಿನಿ, ಅದು ಯಾವ ಮಟ್ಟಕ್ಕಿರುತ್ತೆ ಅಂದರೆ ನಾನು ಗಾಳಿಲಿ ಗುದ್ದಾಡೋ ಅಂತ ಒಂದು ಕೆಲಸ ಮಾಡ್ತಾಯಿನಿ. ನಿಜವಾಗ್ಲೂ ಗಾಳಿಲಿ ಗುದ್ದಾಡೆ ಇದಾಗತ್ತಾ ಅನಿಸುತ್ತೆ. ಅದು ಪ್ರತಿ ಫ್ರೇಮ್ ಕೂಡ ಹೇಗಿರುತ್ತೆ ಅಂದರೆ ನನಗೆ ಅಷ್ಟೊಂದು ಬೇರೆನೇ ಲೆವೆ ಅದು. ಅದು ಒಂದು ಕಾಪಿರೈಟ್ ಪ್ರತಿದಿಂಗಿಲ್ಲ, ನಂತರ ಬೇಕಾದ್ರೆ ನಾನು ಈ ಥರ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಂಚ್ಕೊಳ್ಳೋಂಥ ದಿನ ಬರುತ್ತೆ. ಕಲೆಕ್ಷನ್ ಇವಾಗ ಮೀಡಿಯಂ ಪರವಾಗಿ ಚೆನ್ನಾಗಿದೆ ಸರ್, ಕಲೆಕ್ಷನ್ ಏನು ಹೊಸ ಚೆನ್ನಾಗಿದೆ. 3 ದಿನ ಒಳ್ಳೆ ಕಲೆಕ್ಷನ್ ಇತ್ತು, ರೆಸ್ಪಾನ್ಸ್ ಚೆನ್ನಾಗಿದೆ, ಪಿಕ್ಚರ್ ಸೂಪರ್ ಆಗಿದೆ, ಚೆನ್ನಾಗಿ ನೋಡಿದ್ದಾರೆ ಜನ, ಇಂಜನ್ನು ಮಾಡಿದ್ದಾರೆ. ಸ್ವಲ್ಪ ಎಲೆಕ್ಷನ್ನು ಮತ್ತು IPL ಮ್ಯಾಚ್ ಇದೆ, ಇದರಿಂದ ಸ್ವಲ್ಪ ಡಿಫೆನ್ಸ್ ಬಿಟ್ಟರೆ ಪಿಕ್ಚರ್ ಸೂಪರ್ ಆಗಿದೆ. ಕಲೆಕ್ಷನ್ ಏನು ಮೋಸ ಏನಿಲ್ಲ ಸರ್, ಚೆನ್ನಾಗಿದೆ. ಒಳ್ಳೆ ಆಡಿಯನ್ಸ್ ಇದೆ, ಫ್ಯಾಮಿಲಿ ಹುಡುಗರು ಎಲ್ಲ ಯೂತ್ ಎಲ್ಲ ಬೈತಾ ಇದ್ದಾರೆ. 3 ದಿನ ಒಳ್ಳೆ ಕಲೆಕ್ಷನ್ ಇತ್ತು, ಇವಾಗ ಸ್ವಲ್ಪ ಡೌನ್ ಆಗಿದೆ ಆಲ್ರೆಡಿ ಆದಮೇಲೆ. ಆಲ್ರೆಡಿ ಎಕ್ಸಾಮ್ಸ್ ಬೇರೆ ಇದೆ ಅಲ್ವಾ, IPL ಮ್ಯಾಚ್ ಬೇರೆ ಇದೆ, ಸ್ವಲ್ಪ ಎಲೆಕ್ಷನ್ ನಿಮಗೆ ಇದಿರುತ್ತೆ, ಸ್ವಲ್ಪ ನಿಮಗೆ ಸ್ವಲ್ಪ ಡೌನ್ ಆಗಿದೆ. ಕಲೆಕ್ಷನ್ಗೆ ಏನು ಮೋಸ ಇಲ್ಲ, ಕಲೆಕ್ಷನ್ ಆಗಿದೆ.